ಹುಕ್ಕೇರಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಹನ ಸವಾರರು ಸುಕಾಸುಮನೆ ಬೈಕ್ ಟೆಂಪೋ ಟ್ರ್ಯಾಕ್ಸ್ ರಸ್ತೆಯಲ್ಲಿ ನಿಲ್ಲಿಸಿ ಸಂಚಾರ ನಿಯಮ ಉಲ್ಲಂಘನೆ ಮಾಡುತ್ತಿದ್ದು ಇದರಿಂದ ಟ್ರಾಫಿಕ್ ಜಾಮ್ ಆಗಿ ದಿನನಿತ್ಯ ಸ್ಥಳೀಯರು ಕಿರಿಕಿರಿ ಅನುಭವಿಸುವಂತಾಗಿದೆ ಟ್ರಾಫಿಕ್ 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 ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಒಂದು ವರದಿ ಹುಕ್ಕೇರಿ ಬಸ್ ಸ್ಟ್ಯಾಂಡ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೈಕ್ ಹಾಗೂ ವಾಹನ ಸವಾರರು ರಸ್ತೆಯ ಬದಿ ಬೇಕಾಬಿಟ್ಟಿ ನಿಲ್ಲಿಸಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ತಂದಿದ್ದಾರೆ ಹುಕ್ಕೇರಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಹನ ಸವಾರರು ಸುಖಾಸುಮನೆ ಬೈಕ್ ಟೆಂಪೋ ಟ್ರ್ಯಾಕ್ಸ್ ರಸ್ತೆಯಲ್ಲಿ ನಿಲ್ಲಿಸಿ ಸಂಚಾರ ನಿಯಮ ಉಲ್ಲಂಘನೆ ಮಾಡುತ್ತಿದ್ದು ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿ ದಿನನಿತ್ಯ ಸ್ಥಳೀಯರು ಕಿರಿಕಿರಿ ಅನುಭವಿಸುವಂತಾಗಿದೆ ನಮ್ಮ ಸತ್ಯಂ ವಾಹಿನಿಯ ಜೊತೆ ಸ್ಥಳೀಯರು ಮಾತನಾಡಿ ನಾವು ಆಸ್ಪತ್ರೆ ಮತ್ತು ತುರ್ತಾಗಿ ಎಲ್ಲಾದರೂ ಹೋಗಬೇಕಾದರೆ ಹುಕ್ಕೇರಿ ಪಟ್ಟಣದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದ್ದು ಜನರು ಬೇಕಾಬಿಟ್ಟಿ ಬೈಕ್ ಟೆಂಪೋ ವಾಹನ ರಸ್ತೆಯಲ್ಲಿ ನಿಲ್ಲಿಸಿ ಸಂಚಾರಕ್ಕೆ ಅಡಚಣೆ ಮಾಡುವುದರ ಜೊತೆಗೆ ಎಲ್ಲರಿಗೂ ತೊಂದರೆ ನೀಡುತ್ತಿದ್ದಾರೆ ವಾಹನ ತೆಗೆಯಲು ಹೇಳಿದರೆ ಜಗಳಕ್ಕೆ ನಿಲ್ಲುತ್ತಾರೆ ದಯವಿಟ್ಟು ಎಲ್ಲರೂ ಸಂಚಾರಿ ನಿಯಮವನ್ನು ಪಾಲಿಸಬೇಕು ತಪ್ಪಿದ್ದಲ್ಲಿ ಅಂತವರ ಮೇಲೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಎಂದು ಹೇಳಿದರು ಮತ್ತೆ ಪಬ್ಲಿಕ್ ಗೆ ತ್ರಾಸ ಆಗೈತೆ ನಾವು ಪೇಷಂಟ್ ತಗೊಂಡು ಹೋಗುತ್ತಾಗ ಐದೈದು ಆರಾರು ಗಾಡಿ ನಿಂತವು ತೆಗೆಯಂದ್ರೆ ತೆಗೆಯಂಗಿಲ್ಲ ಹತ್ತೋ ಬರ್ತಾ ಎತ್ತೋ ಬರ್ತಾ ಈಚೆ ಕಡೆ ಪೋಷರ್ದವರಂತೂ ದಾಟ ಅರ್ಚನೆ ಮಾಡಿದ್ರು ಚುಕುಲ್ಲ ಎಂದವರಂತೂ ಅರ್ಚನೆ ಮಾಡಿದ್ರು ಅದಕ್ಕೆ ಇದನ್ನು ಟ್ರಾಫಿಕ್ ಒಟ್ಟ ಗಾಡಿ ನಿಲ್ಬಾರ್ದು ಹಂಗೆ ಈಗ ಮಾಡಿಬಿಟ್ರಿ ಅಂತ ಹೇಳಿ ಪೊಲೀಸರಿಗೆ ಅದು ಏನು ಹೇಳಿದಿರ ಏನು ಹೇಳಿದ್ರು ಹಾಂ ಈ ರಸ್ತೆ ಮೇಲೆ ಸ್ವಲ್ಪ ಸಾರ್ವಜನಿಕ ಎಲ್ಲ ಆಕ್ಸಿಡೆಂಟ್ ಆಗೈತೆ ರೀ ಟ್ರಾಫಿಕ್ ಜಾಮ್ ಆಗೈತೆ ರೀ ಟೂ ವೀಲರ್ ಫೋರ್ ವೀಲರ್ ಗಾಡಿ ರೋಡ್ ಮೇಲೆ ಎಲ್ಲಾಗತ್ತವ ರೀ ಇದೆಲ್ಲ ಗಮನಿಸಿ ತೋರಿ ಅದ ಈ ಅಧಿಕಾರಿಗಳಿಗೆ ಅದು ಯಾರಿಗೆ ಇಲ್ಲಿ ಸರ್ ಹೇಳಿದಿರಿ ಯಾರಿಗೆ ಹೇಳ್ಬೇಕಾಗಿತ್ತು ರೀ ಯಾರಿಗೆ ಗೊತ್ತಾಗ್ಬೇಕು ಎಲ್ಲ ಗೊತ್ತಾಯ್ತು ಪೊಲೀಸರಿಗೆ ಪೊಲೀಸರೆಲ್ಲ ಎಷ್ಟು ದುಡ್ಡು ಮಾಡ್ತಾರೆ ಗೊತ್ತಿಲ್ಲ ಗೊತ್ತಾಯ್ತು ಫೋರ್ ವೀಲರ್ ಟೂ ವೀಲರ್ ಸಮಯ ಆಗ್ತಾರೆ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೈತೆ ಬಸ್ ಸ್ಟ್ಯಾಂಡ್ ಎದುರಿಗೆ ನೀವು ಯಾರು ಸಮಸ್ಯೆ ತೊಗೊಳಿ ಎಲ್ಲ ಹಾಸ್ಪಿಟ್ಲ್ ಹೋಗ್ಬೇಕಾಗೈತಿ ರಿಕ್ಷಾ ತೊಗೊಂಡ ಮತ್ತು ಇಲ್ಲಿ ಅಡ್ಚಣೆ ಆಗಿದೆ ಎಲ್ಲ ಅಡ್ಚಣೆ ಆಗೈತೆ ಸುತ್ತಮುತ್ತ ಎಲ್ಲ ಟೂ ವೀಲರ್ ಸಮಯ ಆಗ್ತಾರೆ ಮತ್ತು ಫೋರ್ ವೀಲರ್ ಕುರ್ಚಿಯರ್ ಗಾಡಿ ಎಲ್ಲ ನಿಲ್ಲಾಗತ್ತಾರೆ ಇದರ ಗಮನಿಸಿ ತೊಗೊಳಿ ಗೌರ್ಮೆಂಟ್ಗೆ ಆದೇಶ ಮಾಡಿದ್ದೇವೆ ನಿರಾಸ ಗೋಸ ಬಡಗಾವಿ ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ